ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರಾಜಕುಮಾರ್ ಕಾಫಿ ಮಾಡ್ಕೊಂಡು ಬಂದ್ಕೊಡೋರು ಈ ಜೇಡರ ಬಲ್ಲೆ ಪಿಕ್ಚರ್ ಬಂದು ಎರಡು ಪಿಕ್ಚರ್ ಬಂದು ಹೋದ್ಮೇಲೆ ಒಂದ್ ದಿವಸ ಒಂದ್ 25 ಜನ ಹುಡುಗಿರು ಕಾಲೇಜಿಂದ ಬಂದ್ರು ಸ್ಟೂಡೆಂಟ್ ನಾನೇ ಕೂತಿದ್ದೆ ಮೇಡಮ್ ರಾಜಕುಮಾರ್ ಅವ್ರನ್ನ ನೋಡ್ಬೇಕು ಇಷ್ಟೊತ್ತಲ್ಲಿ ಮಲ್ಕೊಂಡಿದಾರೆ ಮೇಡಮ್ ಒಂದ್ಸರಿ ನಮ್ಗೆ ಇವಾಗ ಏನೋ ಕ್ಲಾಸ್ ಇರಲಿಲ್ಲ ಬಂದಿದ್ರಿ ನೋಡ್ಬೇಕು ಸರಿ ಆಯ್ತು ಹೋಗಿ ಹೇಳ್ದೆ ಅವ್ರಿಗೆ ಪಾಪ ಬಂದ ನೋಡ್ಲಿ ಬಿಡ ಅವ್ರನ್ನ ಸರಿ ಬರ್ತಾ ಅಂತ ಬಂದ ಬಂದ್ಮೇಲೆ ಮೇಡಮ್ ನಮ್ಮ ನಾವು ಅವ್ರನ್ನ ಬೇರೆ ಬಾಡಿಲ್ ನೋಡ್ಬೇಕು ನನ್ನ ಮನೆಯವೆಲ್ಲ ಹೆಣ್ಣು ಮಕ್ಳು ಇದನ್ನ ಕೇಳ್ಬಹುದಾ ಮೇಡಮ್ ಪ್ರೀ ನೀವು ನೀವು ಹೇಳಿದ್ರೆ ನೀವು ನೀವು ಬೇರೆ ಅರ್ಥದಲ್ಲ ನಾನು ಬೇರೆ ಅರ್ಥ ಖಂಡಿತ ಮಾಡ್ಕೊಳ್ಳಲ್ಲಮ್ಮ ನೋಡ್ಬೇಕು ಸರಿ ಬನ್ನಿ ಅವ್ರಿ ಶರ್ಟ್ ಬಿಡ ಏನೇ ನೀನು ಹುಡುಗಿದ್ದು ಬಿಡಿದ್ರೆ ಶರ್ಟ್ ಬಿಚ್ಚಿಕೊಂಡು ನಾನು ಅವ್ರೇನೋ ನಿಮ್ಮ ಬಾಡಿ ನೋಡ್ಬೇಕಂತ ನಾನೇ ಒಪ್ಕೊಂಡಿದ್ದೀನಿ ನೀವು ಯಾಕೆ ಹೆಂಗೆ ಆಡ್ತೀರಿ ಬಿಡಿ ನೋಡ್ಕೊಂಡು ಅವ್ರಿಗೆ ಇಷ್ಟ ನಾನು ಅವ್ರನ್ನ ಕೇಳಿದೆ ಯಾಕಮ್ಮ ಈ ಬಾಡಿ ಮೇಲೆ ಏನಾದ್ರೂ ತಿರುಗಿ ಮಾಡ್ತೀರಾ ದಿಸಿ ಗಿಸಿ ಏನಾದ್ರು ಮಾಡ್ತೀರಾ ನೀವು ಅಂತ ಹೇಳಿದೆ ಇಲ್ಲ ಅವ್ರಷ್ಟು ಚೆನ್ನಾಗಿ ಅಲ್ಲಿ ಕಾಣ್ತಾ ಇಲ್ಲ ಬೇಗ ಹಿಂಗೆ ಬಂದು ಹಿಂಗೆ ಹೊರಟೋಗುತ್ತಲ್ಲ ಮೇಡಮ್ ಇಲ್ಲಿ ನೋಡೋರು ಹೆಂಗೆ ನಿಜವಾಗ್ಲೂ ಏನಾದ್ರು ಏನಾದ್ರು ಗಿಮಿಕ್ಸ್ ಮಾಡ್ತಾರ ನಿಜವಾಗ್ಲೂ ಅಣ್ಣ ಶರೀರ ಹಂಗ ಇಟ್ಕೊಂಡಿದಾರ ಶರೀರ ಅದನ್ನ ನೋಡ್ಬೇಕು ನಮ್ಗೆಲ್ಲ ಅವರು ಬ್ರದರ್ ಅಂಕಲ್ ಇದ್ದಂಗೆ ಆಯ್ತಮ್ಮ ನೋಡ್ಕೊಂಡು ಸರಿ ಯಜಮಾನ್ರು ಎಲ್ಲಾರನ್ನು ಆತರ ಎಳೆದು ಇಟ್ಕೋತಿದ್ರು ನೋಡಿ ಆ ಕಾಲದಲ್ಲಿ ರಾಜ್ಕುಮಾರ್ ಹೆಂಡತಿ ಪಾರ್ಟ್ ಮಾಡೋರು ತಂಗಿ ಪಾರ್ಟ್ ಮಾಡಬಾರ್ದು ತಂಗಿ ಪಾರ್ಟ್ ಮಾಡೋರು ಹೆಂಡತಿ ಪಾರ್ಟ್ ಮಾಡ ಆ ಪಿಕ್ಚರ್ ಸಕ್ಸಸ್ ಆಗ್ತಾರೆ ಜನ ತಗೋತಿರ್ಲಿಲ್ಲ ರಾಜ್ಕುಮಾರ್ ಸ್ಮೋಕ್ ಮಾಡಿದ್ರೆ ತಗೋತಿರ್ಲಿಲ್ಲ ರಾಜ್ಕುಮಾರ್ ಕುಡಿದ್ರೆ ಸ್ಮೋಕ್ ಮಾಡಿದ್ರೆ ರಾಜ್ಕುಮಾರ್ ರೇಪ್ ಮಾಡಿದ್ರೆ ಪಿಕ್ಚರ್ ಹೋಗ್ತಿರ್ಲಿಲ್ಲ ಸಾಧ್ಯನೇ ಇಲ್ಲ ರಾಜ್ಕುಮಾರ್ ಅವ್ರನ್ನ ರಾಜ್ಕುಮಾರ್ ಆತರ ಅದಕ್ಕೆ ನಮ್ಗೆ ಅವ್ರ ಕತೆ ಮಾಡಕ್ ಕಷ್ಟ ಆಗ್ತಿತ್ತು ಆಮೇಲೆ 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 ತುಂಬಾ ಕಷ್ಟ ಆಗ್ತಾ ಇತ್ತು ಡ್ರಿಂಕ್ಸ್ ಇಲ್ಲ ಒಂದು ಸ್ಪೀಟ್ ಆಡೋದಿಲ್ಲ ಏನು ಮಾಡೋದಿಲ್ಲ ಎಷ್ಟು ಕತೆ ಅಂತ ಮಾಡಕ್ಕಾಗುತ್ತೆ ಬುದ್ಧಿಶಂಕರ್ ಇದನ್ನ ಹಾಕೋ ಬೇಡ ಅಂತೀರಾ ಭಾರತಮ್ಮ ನೀವು ಕತೆ ಮಾಡಿದ್ರೆ ನಾವೇನ್ ಕತೆ ಮಾಡೋದು ಹೇಳಿ ಅದೇನ್ರಿ ಅದೆಲ್ಲ ಇದ್ರೇನೆ ಮನುಷ್ಯನ ಇಲ್ದಿರ ಇಲ್ವಾ ಅಂತ ನಾನು ಗಲಾಟೆ ಮಾಡ್ತಾ ಇದ್ದೆ ಆತರ ರಾಜ್ಕುಮಾರ್ ಹಂಗೆ ಅವರು ಅದೇ ರಾಜ್ಕುಮಾರ್ ಹೇಳ್ತಾ ಇದ್ರು ಅವರೊಬ್ಬ ಮನೆ ಮಗನಾಗಿ ಒಬ್ಬ ತಂದೆ ಆಗಿ ಒಬ್ಬೊಬ್ಬರು ತಾತನಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ ಅದು ನನಗೆ ಸಾಕು ಅದರಲ್ಲಿ ಜ್ವಾಲಾಮುಖಿ ಶೂಟಿಂಗ್ ನಡೀತಿತ್ತು ಆವಾಗ ಗಂಡ ಹೆಂಡತಿ ಇಬ್ಬರು ಬಂದ್ರು ಅಲ್ಲಿ ಅಲ್ಲಿ ಬಂದಿದ್ರು ನಂದಿಬೆಟ್ಟಿಗೆ ನಂದಿಬೆಟ್ಟದ ಶೂಟಿಂಗ್ ನಡೀತಾ ಇತ್ತು ಬಂದ್ಮೇಲೆ ಅವಳು ಬಂದು ನೋಡಿ ಮೇಡಮ್ ಅವಳು ಅವರು ರಾಜ್ಕುಮಾರ್ ಕೈಗೆ ಮುತ್ತು ಕೊಡ್ತಾಳಂತೆ ದಯವಿಟ್ಟು ನೀವೇನು ಬೇಜಾರು ಮಾಡ್ಕೋಬೇಡಿ ಅಲ್ಲ ಕಡೆ ನೀನು ಅವಳು ಗಂಡ ನೀನು ಅದನ್ನ ಹೇಳ್ತಿರ್ಬೇಕಾದ್ರೆ ನಾನ್ಯಾಕೆ ಬೇಡ ಅಂದೆ ಕೊಡ್ಲೇ ಬಿಡು ಅಂತ ನಾನಂದೆ ಆಮೇಲೆ ನಾನು ನನ್ಗೆ ಯಾಕಾಯ್ತು ಅಂದರೆ ನೋಡಿ ಮೇಡಮ್ ನನಗೆ ಒಂದು ಒಂದ್ಸಾರಿ ಇವಳು ಮದುವೆ ಮಾಡ್ಕೊಳ್ಳುವಾಗ ನಾನು ಎಲ್ಲಿ ರಾಜ್ಕುಮಾರ್ ಸಿಗ್ತಾ ಅವ್ರ ಕೈಗೆ ಒಂದು ಮುತ್ತು ಕೊಡ್ತೀನಿ ಹಂಗಾದ್ರೆ ನೀನು ನನ್ನ ಮದುವೆ ಮಾಡಿದ್ರೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಕಂಟಿನ್ಯೂ ಹಾಕೊಂಡು ನಾನು ಮದುವೆ ಮಾಡ್ಕೊಂಡಿದ್ದೆ ಅಂತ ಆಮೇಲೆ ಅವ್ರ ಕೈ ಮುಟ್ಟು ಅವಳುಗಳು ಅಂದ್ಬಿಡ್ತು ಅಯ್ಯೋ ಅಣ್ಣ ಅಂತ ಎರಡು ಕಾಲು ಹಿಡ್ಕೊಂಡೆ ಅವಾಗ ನಾ ಯಜಮಾನ ಹೇಳ್ತೀನಿ ನೋಡು ಈ ಥರನು ಜನ ಇದ್ದಾರೆ ರಾಜ್ಕುಮಾರ್ ಮದುವೆ ಕರೆಸ್ತೀರಾ ನಾನು ಮದುವೆಗೆ ಒಪ್ಕೋತೀನಿ ವರದಕ್ಷಿಣೆ ಬೇಕಾದ್ರೆ ಬಿಟ್ಬಿಡ್ತೀವಿ ಅದು ಒಂದು ಕಾಲದಲ್ಲಿ ನಡೀತು ಅವಾಗ ಎಷ್ಟೇ ಕಷ್ಟ ಆದರೂ ರಾಜ್ಕುಮಾರ್ ಸ್ವಂತ ಖರ್ಚಲ್ಲಿ ಬಂದು ಹೋಗ್ತಿದ್ರು ಇವತ್ತು ಎಲ್ಲೇ ಫಂಕ್ಷನ್ಗೆ ಹೋಗಲಿ ರಾಜ್ಕುಮಾರ್ ಯಾವತ್ತೂ ದುಡ್ಡು ಕಾರು ಮಾಡಿಸ್ಕೊಂಡಿದ್ದು ನನಗೆ ಗೊತ್ತೇ ಇಲ್ಲ ಅವತ್ತು ಇಲ್ಲ ಇವತ್ತು ಇಲ್ಲ ಯಾವುದೇ ಫಂಕ್ಷನ್ ಆದರೆ ಅವರಿಂದ ಅಲ್ಲಿಗೆ ಬರೋದಾಗೂ ಅಲ್ಲಿಗೆ ರಾಜ್ಕುಮಾರ್ ಅಲ್ಲಿರ್ತಿದ್ರು ಅಷ್ಟೇ ಆಮೇಲೆ ಅದರಲ್ಲಿ ನಾವು ಕಾರ್ಗೆ ಮೊದಲರು ಕಾರ್ ಇರ್ತಿಲ್ಲ ಅವ್ರು ಹೋಗ್ಬೇಕಾಗಿತ್ತು ಅವ್ರ ಕಾರಲ್ಲಿ ನಮ್ಮ ಕಾರ್ಗಿರೆಲ್ಲ ಬಂದ್ಮೇಲೆ ನಮ್ದೇ ಕಾರು ಅವ್ರಿಗೂ ನನ್ನದ್ರಲ್ಲಿ ಹೊರೆ ಆಗಬಾರ್ದು ಎಲ್ಲ ಎಲ್ಲ ಕಡೆ ನೀವು ಡೆಲ್ಲಿಗೆ ಹೋಗಿ ಬಾಂಬೆಗೆ ಹೋಗಿ ಎಲ್ಲರೂ ಎಲ್ಲಿರ್ತಾರೆ ಹೋಟ್ಲಲ್ಲಿ ಸಣ್ಣ ಹೋಟ್ಲು ಅವ್ರಲ್ಲೇ ಗುಲ್ಬರ್ಗ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಆದಾಗ ನಾವೆಲ್ಲ ಸೆಕೆಂಡ್ ಕ್ಲಾಸ್ ಟ್ರೈನ್ ಅಲ್ಲಿ ಅಣ್ಣ ಎಲ್ಲ ಒಟ್ಟಿಗೆ ಹೋಗಿದ್ದು ಬೇಡಿ ಬೇಡಿ ಅಂದ್ರೆ ಹೈದರಾಬಾದ್ ಫ್ಲೈಟ್ ಅಲ್ಲಿ ಬಂದಿದ್ರು ಇಲ್ಲ ಇಲ್ಲ ಎಲ್ಲರ ಜೊತೆ ಅವ್ರು ಹೇಳಿದ್ರೆ ಫಸ್ಟ್ ಕ್ಲಾಸ್ ಆಗ್ತೀವಿ ಅಯ್ಯ ನನಗೆ ನಮ್ ಜನ ಇರೋ ಜಾಗ ಬೇಕು ನಾನು ಇಲ್ಲೇ ಬರ್ತೀನಿ ಆತರ ಅವ್ರು ಯಾವಾಗ್ಲೂ ನಾವೊಂದು ನಾಟಕಕ್ಕೆ ಹೋಗೋ ಭೋಗಿ ಮಾಡ್ತಾ ಇದ್ವಿ ಒಂದೇ ಭೋಗಿ ಎಲ್ರು 35 ಜನ ನನ್ನ ಚೆನ್ನಾಗಿ ಜ್ಞಾಪಕ 35 ಸೀಟ್ ಅದೊಂದು ಭೋಗಿ ಮಾಡ್ತಾ ಇದ್ವಿ ಆ ಭೋಗಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಬೇರೆ ಯಾರು ಹೊತ್ತೋಗೂ ಇಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿ ಆದ್ರೆ ಅವ್ರಿಗೆ ಅವ್ರಿಗೆ ಇದು ವೃದ್ಧಾವನಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವ್ರು ಕಂಟೈನ್ಮೆಂಟ್ ಸ್ಟೇಷನ್ ಅಲ್ಲಿ ಹತ್ಸೋದು ಅವ್ರನ್ನ ನಾವು ಇಳಿದಿದ್ದು ಮೆಡ್ರಾಸ್ ಇಂದ ಬರೋ ವೃಂದಾವನ ತೆಗೆದು ಅವ್ರಿಗೆ ಏನ್ ಇಷ್ಟ ಅದ್ರಲ್ಲಿ ಅಂದ್ರೆ ಅಲ್ಲಿ ಉದ್ದಕ್ಕೂ ತಿಂಡಿ ಬರ್ತಾರಲ್ಲ ಅದಕ್ಕೆ ಅವತ್ತು ಹೋಗಿ ಹೊರಟ ದಿವಸ ಇವರೇ ಒಂದ್ 4-5 ಜನ ಕರ್ಕೊಳ್ಳೋ ಟಿಕೆಟ್ ಹಾಕಿ ಆಮೇಲೆ ಇನ್ನಾರು ಸಿಕ್ಬಿಟ್ರೆ ಜೋಬಲ್ಲಿ ಒಂದಷ್ಟು ಚಿಲ್ಲರೆ 10 ರೂಪಾಯಿ 50 ರೂಪಾಯಿ ಮಾಡಿ ಜಬ್ ಕೊಟ್ಬಿಡ್ಬೇಕು ಕೊಟ್ರೆ ಅಲ್ಲಿ ಹೋಗೋದು ಬರೋದನ್ನೆಲ್ಲ ಕೊಡಿಸ್ತಾ ಇರ್ಬೇಕು ತಿಂತಾ ಇರ್ಬೇಕು ಓಡಾಡ್ತಾ ಇರ್ಬೇಕು ಆನಂದವಾಗಿ ಟ್ರೈನಲ್ಲಿ ಬಂದಿರೋದು ಅಲ್ಲಿ ಹೇಳಿದ ತಕ್ಷಣ ಅಪ್ಪ ಇನ್ನೊಂದು 2 ಅವರ್ಸ್ ಲೇಟ್ ಆಗಿ ಬರ್ದಾಗಿತ್ತು ಆ ಟ್ರೈನ್ ಅಷ್ಟು
ಅಷ್ಟು ಇಷ್ಟ ಅವ್ರಿಗೆ. ಎಲ್ಲರೂ ತಿನ್ಬೇಕು, ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು, ನಾವು ಅವರು ಬೇರೆ ಬೇರೆ ಅನ್ನೋದೊಂದಿರಲಿಲ್ಲ. ಅದು ಯಾವತ್ತು ಅಣ್ಣಂಗೆ ನನಗೆ ಅವ್ರು ನಿಜವಾಗಿ ಅವ್ರ ಕಾಲೆಲ್ಲ ಆಪರೇಷನ್ ಆದ್ಮೇಲೆ ಮಂಚದ ಮೇಲೆ ಮಲ್ಕೊಂಡಿದ್ದು ನಾಗರಾಜ ಚಂದ್ರಶೇಖರ್ ಅವರೇ. ಅಲ್ಲಿವರೆಗೂ ಅವ್ರ ಕೆಳಗಡೆನೆ ನೋಡಿ ಅದೇ ಜಾಗ ಅವ್ರದ್ದು. ಯೋಗ ಮಾಡಿದ ಜಮಖಾನ ಹಾಕೊಂಡು ಜಮಖಾನ ಮೇಲೆ ಮಲ್ಕೊಳ್ಳೋರು. ಅವ್ರನ್ನ ಮಂಚದ ಒಂದು ಮಂಚ ತಗೊಂಡೆ ಮಡ್ರಾಸಲ್ಲಿ, ಉಮ್ಮಡಿಯಾರ್ಸ್ ಅಂತ ಹೊಸದಾಗಿ ಒಂದು ಶಾಪಿಂಗ್ ಸೆಂಟರ್ ಬಂತಲ್ಲಿ. ಅಲ್ಲಿ ನಾನು ದೊರೆ ನಾವು ಭಗವಾನು ಇವರೆಲ್ಲ ನಾವೆಲ್ಲ ಹೋಗಿದ್ವಿ ನೋಡಕ್ಕೆ. ಹೋದಾಗ ಆ ಮಂಚ ತುಂಬಾ ಚೆನ್ನಾಗಿದೆ ಅಂತ ಇವರು ಹೇಳಿದ್ರು. ಆಮೇಲೆ ತಗೊಳ್ಳೋಣ ತಗೊಳ್ಳೋದಕ್ಕೆ ಅಷ್ಟು ಕೇಳ್ತಾರೆ ಅವರು. ಅಯ್ಯೋ ತಗೊಳ್ಳ ಭಗವಾನ್, ನಿಮ್ಮ ಅಣ್ಣ ಮಲ್ಕೋತೀನಿ, ನನ್ನ ಮಂಚ ಈಗ ಮನೇಲಿ ಮಂಚ ಇಲ್ಲ, ಇಲ್ಲಿ ಇದನ್ನೇ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದೆ. ಆಮೇಲೆ ಸರಿ ತಗೋ ತಗೋ ಅಂತ ಹಿಂಸೆ ಮಾಡಿದ್ರು. ಅದು ಅವತ್ತಿನ ದಿವಸ ಆ ಮಂಚಕ್ಕೆ 13,000 ರೂಪಾಯಿ, ಆವಾಗ 13,000 ರೂಪಾಯಿ ಕೊಟ್ಟು ಆ ಮಂಚ ತಗೊಂಡು ಬಂದೆ. 2 ದಿವಸ ಮಲಗಿದ್ರು, 3 ದಿವಸ ಹಾಸಿಗೆ ಬಂದ ಕೆಳಗಡೆ ಇದೆ. ನಾನು ಯಾಕ್ರೆ ಮಂಚ ಮಲ್ಕೊಂಡ್ಲ ಕೆಳಗಡೆ ಮಲ್ಕೊಂಡಿದ್ರು. ನೀನು ಮಲ್ಕೋಬಾರದು ಚೆನ್ನಾಗಿ, ನಿನ್ನ ಪರ್ಸನಾಲಿಟಿ ಒಳ್ಳೆ ಫಸ್ಟ್ ಕ್ಲಾಸ್ ಇರ್ತೀನಿ ಮಲ್ಕೊ, ನಾ ಎಲ್ಲಿ ಮಲ್ಕೊಂಡು. ನಂಗೆ ಅಲ್ಲಿ 3 ದಿವಸ 2 ದಿವಸ ನಿದ್ದೆ ಮಾಡಿಲ್ಲ ಕಣ. ನಾನಂದೆ ಇದನ್ನು ತಗೊಂಡಿದ್ದೆ ಅದಕ್ಕೆ ಚೆನ್ನಾಗಿದ್ದೆ ಅಂತ ಹೇಳಿದ್ದೆ ಅದಕ್ಕೆ. ನಾನು ಯಾತ ಕೇಳಿದೆ ಗೊತ್ತಾ, ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಹಾಕಿದ್ರೆ, ಈಗ ನೀನು ಹಂಗೀರ್ ಪ್ರೊಡಕ್ಷನ್ ಎಲ್ಲ ಮಾಡ್ತೀಯಲ್ವಾ, ನಮ್ಮ ಪಿಕ್ಚರ್ ಅಲ್ಲಿ ಮಾಡಿದ್ರೆ ಎಷ್ಟು ಡೆಕೋರೇಷನ್ ದಿನ ಬೆಳೆಸಕ್ಕಲ್ಲ ಶೂಟಿಂಗ್. ಆಗ ನಾನು ಹೇಳ್ದೆ ಈಗ ನಮ್ಮನೆ ಬೆಳ್ಳಿ ಸಾಮಾನು ಅಲ್ಲಿ ಶೂಟಿಂಗ್ ಹೋಗ್ಬೇಕು, ನಮ್ಮನೆ ಸಿಲ್ಕ್ ಪಂಚೆ ಶರ್ಟ್ಗಳೆಲ್ಲ ಕೊಟ್ಬಿಡ್ಬೇಕು. ನಾನು ಹೇಳ್ದೆ ಯಾವತ್ತಾನ ಸರ್ ಜನ ಕಮ್ಮಿ ಇದ್ರೆ ನಮ್ಮನ್ನು ಕರ್ಕೊಂಡೋಗಿ ಸೆಟ್ ಬಾಯ್ ತರ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೆ. ಆ ತರ ಅವ್ರಿಗೆ ತೋಷ ಆನಂದ ಇದನ್ನೆಲ್ಲ ನಿಮಗೆ ಅರ್ಪಿಸಿದ್ದೀನಿ, ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ರಾಜ್ಕುಮಾರ್ನ ಕೊನೆ ಶಕ್ತಿ ಇರೋವರೆಗೂ ಆ ತಾಯಿ ರಾಜರಾಜೇಶ್ವರಿಯ ಕೃಪೆ ಅನುಗ್ರಹ ಆಶೀರ್ವಾದ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಯತ್ಕಿಂಚಿತ್ ಸೇವೆ ಏನಾಗುತ್ತೋ ಈ ರಾಜ್ಕುಮಾರ್ನಿಂದ ಅದು ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ.